ಮಹಾಲಕ್ಷ್ಮೀ ಏತ ನೀರಾವರಿ ಯೋಜನೆಯ ಮಂಜೂರಾತಿಗೆ ಯಾರು ಶ್ರಮಿಸಿದ್ದಾರೆ ಎಂದು ಜನರಿಗೆ ಗೊತ್ತು. ಮಹಾಂತೇಶ್ ಕೌಟಗಿಮಠ ಹೇಳಿಕೆ. ಯಾರು ಏನೇ ಪತ್ರಿಕೆಯಲ್ಲಿ ಹೇಳಿಕೆ ಕೊಡಲಿ, ಜಾಹೀರಾತನ್ನ ನೀಡಲಿ, ಪಟ್ಟಣ ಕುಡಿಯ ಮಹಾಲಕ್ಷ್ಮೀ ಏತ ನೀರಾವರಿ ಯೋಜನೆಯನ್ನ ಮಹಾಂತೇಶ್ ಕೌಟಗಿಮಠ ಅವರೇ ಮಾಡಿದ್ದು ಎಂಬುದು ಈ ಭಾಗದ ರೈತ ಫಲಾನುಭವಿಗಳ ಮನ ದಾಳದಲ್ಲಿ ಇದ್ರೆ ಸಾಕು. ಅವರ ಹೊಲ ಗದ್ದೆಗಳಿಗೆ ನೀರು ಹರಿದ್ರೆ ನಾನು ಮಾಡಿದ ಕೆಲಸ ಸಾರ್ಥಕವಾಗ್ತದೆ ಎಂದು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಮಹಾಂತೇಶ್ ಕೌಟಗಿಮಠ ಹೇಳಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಪಟ್ಟಣಕುಡಿ ಗ್ರಾಮದಲ್ಲಿ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ದೇವಿಗೆ ಉಡಿ ತುಂಬಿದ ಬಳಿಕ ಸಾರ್ವಜನಿಕ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಪಟ್ಟಣ ಕುಡಿ ಸೇರಿದಂತೆ 25 ಗ್ರಾಮಗಳ ಜನರಿಗೆ ಉಪಯುಕ್ತವಾಗುವ 382.30 ಕೋಟಿ ರು ಮೊತ್ತದ ಮಹಾಲಕ್ಷ್ಮೀ ಏತ ನೀರಾವರಿ ಯೋಜನೆಗೆ ಚಳಿಗಾಲ ಅಧಿವೇಶನದ ವೇಳೆ ಬೆಳಗಾವಿಯಲ್ಲಿ ಕರೆದ ಸಚಿವ ಸಂಪುಟದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮೊದಲನೇ ಹಂತದಲ್ಲಿ 203 ಕೋಟಿ ರು ಹಾಗೆ ಎರಡನೇ ಹಂತದಲ್ಲಿ 179.30 ಕೋಟಿ ರುಗಳ ಈ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಹೀಗಾಗಿ ಚಿಕ್ಕೋಡಿ ಉಪ ಕಾಲುವೆ ವ್ಯಾಪ್ತಿಗೆ ಒಳಪಡದ 7800 ಹೆಕ್ಟೇರ್ ಜಮೀನು ನೀರಾವರಿ ಆಗ್ತಾ ಇರೋದು ಸಂತಸದ ಸಂಗತಿಯಾಗಿದೆ ಎಂದರು. ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಮಹಾಂತೇಶ್ ಕೌಟಗಿಮಠ ಅವರ ನಿರಂತರ ಪ್ರಯತ್ನದಿಂದ ಮಹಾಲಕ್ಷ್ಮೀ ಏತ ನೀರಾವರಿ ಯೋಜನೆಯಿಂದ ಪಟ್ಟಣಕುಡಿ, ರಾಮಾಪುರ, ವಾಳಕಿ, ಪೀರವಾಡಿ ಸೇರಿದಂತೆ ವಿವಿಧ ಗ್ರಾಮಗಳ ಜನರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯ ಮಹಾಂತೇಶ್ ಕೌಟಗಿಮಠ ಅವರನ್ನು ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ನಿಪ್ಪಾಣಿಯ ಎಪಿಎಂಸಿ ಉಪಾಧ್ಯಕ್ಷ ಕಿರಣ್ ಪಾಟೀಲ, ಬಿಜೆಪಿ ಮುಖಂಡ ಸತೀಶ್ ಅಪ್ಪಾಜಿ ಗೋಳ, ಅಪ್ಪ ಸಾಹೇಬ ಚೌಗಲ, ಮಧುಕರ ನಾಯ್ಕ ಸೇರಿದಂತೆ ವಿವಿಧ ಗ್ರಾಮಗಳ ಜನರು ಭಾಗಿಯಾಗಿದ್ದರು. ಸಂಜಯ್ ಪಾಟೀಲ ಸ್ವಾಗತಿಸಿ ಕೆಬಿ ಜುಪರೆ ರೂಪಿಸಿ ಸೋಮು ಸರೋಡೆ ವಂದಿಸಿದ್ರು. ಹನ್ನೆರಡು ವರ್ಷ ನಾವು ಹೋರಾಟವನ್ನು ಮಾಡಿದ್ವಿ. ಅದು ನಿನ್ನೆ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಸಚಿವ ಸಂಪುಟದ ಸಭೆಯಲ್ಲಿ ಆಡಳಿತಾತ್ಮಕ ಮಂಜೂರಾತಿ ದೊರೆತು ಆ ಯೋಜನೆಗೆ ಹಸಿರು ನಿಶಾನೆ ಸಿಕ್ಕಂತ ಸಂದರ್ಭದಲ್ಲಿ ಪಟ್ಟಣಕುಡಿ ಮಹಾಲಕ್ಷ್ಮೀ ತಾಯಿಗೆ ನಮಸ್ಕಾರ ಮಾಡಬೇಕು, ಅಕ್ಕಿ ಒಡ್ಡಿ ತುಂಬೇಕಂತೇಳಿ ನಾನು ಇಲ್ಲಿ ಬಂದಿದ್ದೇನೆ. ಯಾವುದೇ ಸಭೆ ಸಮಾರಂಭ ಮಾಡಬೇಕಂತೇಳಿ ಬಂದಂತ ಕಾರ್ಯಕ್ರಮ ಅಲ್ಲ. ಆದರೂ ಸಹಿತ ಸಾಂದರ್ಭಿಕವಾಗಿ ಆಗಿರ್ತಕ್ಕಂತ ಒಟ್ಟು ಯೋಜನೆ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಚಿಕ್ಕೋಡಿ ತಾಲೂಕು ಮೊದಲಿಂದಲೂ ಸಂಪತ್ ಭರಿತವಾಗಿರ್ತಕ್ಕಂಥ ತಾಲೂಕು, ಆದರೆ ಚಿಕ್ಕೋಡಿ ತಾಲೂಕಿನ ಚಿಂಚಿನಿಯಿಂದ ಪಟ್ಟಣಕುಡಿಗಿರ್ತಕ್ಕಂಥ ಒಟ್ಟು ಈ ಅಮರ್ಜರಿವರೆಗಿರ್ತಕ್ಕಂಥ ಗವಾನ್ಜರಿವರೆಗೆ ಇರತಕ್ಕಂಥ 17-18 ಗ್ರಾಮಗಳು ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಗ್ರಾಮಗಳು. ಮತ್ತು ಇಲ್ಲಿರ್ತಕ್ಕಂಥ ರೈತರು ಸಣ್ಣ ಹಿಡುವರಿಗ 1 ಎಕರೆ, 20 ಕುಂಟೆ, 2 ಎಕರೆ, 3 ಎಕರೆ ಇರ್ತಕ್ಕಂಥ ಅತ್ಯಂತ ಸಣ್ಣ ಮತ್ತು ಬಡ ರೈತರಿರ್ತಕ್ಕಂಥ ಗ್ರಾಮಗಳು. ಕೂತಳಿಯಲ್ಲಿ ನಾನು ಮಡ್ಲಿಂದಲೂ ನೋಡಿದ ಅತ್ಯಂತ ಬಡ ರೈತರಿರ್ತಕ್ಕಂಥದ್ದು ಮತ್ತು ಮಳೆ ಆಶ್ರಿತ ನೀರನ್ನ ನೀರಾವರಿ ಬೆಳೆಗಳನ್ನು ಬೆಳೆಯತಕ್ಕಂಥ ಅತ್ಯಂತ ಸಾಮಾನ್ಯ ರೈತರಿರ್ತಕ್ಕಂಥ ಈ ಭಾಗ ಇಲ್ಲಿ ಮೊದಲಿಂದಲೂ ಈ ಒಂದು ಯೋಜನೆ ಆಗ್ಬೇಕಂತೇಳಿ ಹಿಂದಿನ ಶಾಸಕರಾದ ಅಕ್ಕಪಾಟೀಲರು ಪ್ರಯತ್ನ ಮಾಡಿದ್ರು. ಆ ಯೋಜನೆ ದೂಧಗಂಗಾ ನದಿಯಿಂದ ಬರೀ 4 ಗ್ರಾಮಗಳಿಗೆ ಸೀಮಿತ ಆಗಿತ್ತು, ಪಟ್ಟಣಕುಡಿ, ವಾಳ್ಕಿ, ರಾಮಪುರ ಮತ್ತು ಚಿಕ್ಕಲ್ವಾಡ. ಆದರೆ ಆ ಯೋಜನೆಯನ್ನ ಸಂಪೂರ್ಣ ಈ ಭಾಗದ ನೀರಾವರಿ ಆಗಬೇಕಂತೇಳಿ 2011-12 ಬಸವರಾಜ ಬೊಮ್ಮಾಯಿ ಅವರು ಅಂದು ರಾಜ್ಯದ ನೀರಾವರಿ ಮಂತ್ರಿಗಳಾಗಿರುವಂತಹ ಸಂದರ್ಭದಲ್ಲಿ ಅವರಿಗೆ ವಿನಂತಿ ಮಾಡಲಾಯಿತು. ಡಿಪಿಆರ್ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟರು. ಡಿಪಿಆರ್ ಆಗಿ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಅದನ್ನ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ಅದರ ಮುಂದೆ ನಮ್ಮ ಸರ್ಕಾರ ಬರಲಿಲ್ಲ. ಸಿದ್ದರಾಮಯ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದರು.
2015 ಉಪ ಚುನಾವಣೆ ಆಗಿದೆ. ನಾನು ಸ್ಪರ್ಧೆ ಮಾಡಿದ್ದೆ. ನಾವು ಸೋತು ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಾದರು, ಶಾಸಕರಾದರು. ಅವ್ರ ತಂದೆ ಲೋಕಸಭಾ ಸದಸ್ಯರಾದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಇದೇ ಪಟ್ಟಣಪುಡಿ ಮತ್ತು ವಾಳ್ಕಿಯಲ್ಲಿ ನಾವು ಮಹಾಲಕ್ಷ್ಮಿ ಯಾತ ನೀರಾವರಿ ಮಾಡೇ ತೀರ್ತೀವಿ ಅಂತ ಘೋಷಣೆ ಮಾಡಿದ್ರು. ಹೊಳೆ ಪಟ್ಟಣಪುಡಿಗೆ ಬರಲಿಲ್ಲ. ಎಂಬಿ ಪಾಟೀಲ್ ನೀರಾವರಿ ಮಂತ್ರಿ ಇದ್ರು. ಅವರ ಅವಧಿ 2018 ಮುಗಿದು, ಆದರೆ ಆ ಸ್ಕೀಮ್ ಜಾರಿಗೆ ಆಗಲಿಲ್ಲ. ನನ್ನ ಪ್ರಯತ್ನ ಹಾಗೆ ಮುಂದುವರೆದಂತೆ ಎಂಬಿ ಪಾಟೀಲ್ ಸಹಿತ ನಾನು ಮನವರಿಕೆ ಮಾಡಿದೆ. ಶಾಸಕರು ಯಾರೇ ಇರಲಿ, ಸರ್ಕಾರ ಯಾವುದೇ ಇರಲಿ, ನೀವು ದಯವಿಟ್ಟು ಮಂಜೂರಾತಿ ಮಾಡ್ರಿ. ಯಾರು ಮಾಡಿದಾರ ಅನ್ನೋದ್ರಿಂದ ನಮ್ಮ ರೈತರಿಗೆ ಒಳ್ಳೇದಾಗಲಿ ಅಂತ ನಾನು ವಿನಂತಿ ಮಾಡಿದೆ. ಆದರೆ ನಮ್ಮ ಮಾತು ಅಂದಿನ ಸರ್ಕಾರ ಕೇಳಲಿಲ್ಲ. ಮುಂದೆ ಬಂದಂತ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿ ಬಂತು. ಆವಾಗಲೂ ಸಹಿತ ನಮ್ಮ ಪ್ರಯತ್ನ ಆದರೂ ಸಹಿತ ಅದಕ್ಕೆ ಹೆಚ್ಚಳ ಬರಲಿಲ್ಲ. ಡಿಪಿಆರ್ ಬದಲಾವಣೆ ಆಯಿತು. ಸುಮಾರು 380 ಕೋಟಿ ರೂಪಾಯಿ ಯೋಜನೆ ಸಿದ್ಧ ಆಯಿತು. ನೀರಿನ ಹಂಚಿಕೆಯಲ್ಲಿ 2 ಬಾರಿ ಬದಲಾವಣೆ ಆಗಿ, ಮೊದಲನೇ ನೀರಿನ ಹಂಚಿಕೆ ಇದಕ್ಕೆ ಯಾರಾದರೂ ಮಾಡಿದ್ರೆ ಅಂದು ನೀರಾವರಿ ಮಂತ್ರಿಗಳಾಗಿರ್ತಕ್ಕಂಥ, ಇಂದು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅಂತಕ್ಕಂಥ ಬಹಳ ಅಭಿಮಾನದಿಂದ ಹೇಳ್ತಾ, ಮುಂದೆ ಇದಕ್ಕೆ 0.92 ಟಿಎಂಸಿ ನೀರಿನ ಹಂಚಿಕೆ ಆಗಿ ಸುಮಾರು 1 ಟಿಎಂಸಿ ನೀರಿನ ಹಂಚಿಕೆ ಈ ಒಂದು ಯೋಜನೆಗೆ ಆಗಿದೆ. ಕೃಷ್ಣಾ ನದಿ ನೀರಿನ ಉಳಿಕೆ ನೀರಿನಲ್ಲಿ ಈ ಒಂದು ನೀರಾವರಿ ಯೋಜನೆಗೆ ಇವತ್ತು ಮಂಜೂರಾತಿ ದೊರೆತಿದ್ದು, ಒಟ್ಟು ಡಿಪಿಆರ್ ಇವತ್ತು ರೆಡಿಯಾಗಿ ನಿನ್ನೆ ಈಗಾಗಲೇ ಬೋರ್ಡ್ ಕರ್ನಾಟಕ ನೀರಾವರಿ ನಿಗಮದ ಬೋರ್ಡ್ನಲ್ಲಿ ಅದು ಮಂಜೂರಾತಿಯಾಗಿ ಫೈನಾನ್ಸಿಂದ ಕ್ಲಿಯರ್ ಆಗಿ ನಿನ್ನೆ ಬೋರ್ಡ್ ಮೀಟಿಂಗ್ನಲ್ಲಿ 382 ಕೋಟಿ ರೂಪಾಯಿಗಳ ಪ್ರಾಥಮಿಕ ಆಡಳಿತಾತ್ಮಕ ಮಂಜೂರಾತಿ ದೊರೆತು ಈ ವರ್ಷ ಇಮಿಡಿಯೇಟ್ ಆಗಿ 200 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರಂತೇಳಿ ಅತ್ಯಂತ ಸಂತೋಷ. ಕೆಲವೇ ದಿನಗಳಲ್ಲಿ ಅದು ಟೆಂಡರ್ ಆಗಲಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ನಿನ್ನೆ ದಿನ ಬೆಳಿಗ್ಗೆನೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಮಧ್ಯಾಹ್ನ ಕ್ಯಾಬಿನೆಟ್ ಐತಿ, ನಿನಗೆ ಒಳ್ಳೆ ಸುದ್ದಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಹೇಳಿದ್ರು. ಸಾಯಂಕಾಲ ಅದನ್ನು ಒಳ್ಳೆ ಸುದ್ದಿಯನ್ನು ನನಗೆ ಕೊಟ್ಟರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇದರ ಜೊತೆಗೆ ಶಿರಗಾಂವ್ ಮತ್ತು ಶಿರಗಾಂವ್ ಆಡಿ ಮತ್ತು ಗಿರಗಾಂವದ ಸುಮಾರು 1,000 ಎಕರೆ ಭೂಮಿ ಬಿಟ್ಟು ಹೋಗಿದೆ. ಇದನ್ನು ನಾನು ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿರ್ತಕ್ಕಂಥ 1,600 ಹೆಕ್ಟರ್ ಇತ್ತು ಮೊದಲನೇ ಯೋಜನೆಯಲ್ಲಿ, ರಿವೈಸ್ ಎಸ್ಟಿಮೇಟ್ ನಾವು ಮಾಡಲಾಗಿ ಗಿರಗಾಂವ್ ಶಿರಗಾಂವ್ ಮತ್ತು ಶಿರಗಾಂವ್ ಆಡಿಯ ಪಾರ್ಟ್ ಸುಮಾರು 7,800 ಹೆಕ್ಟೇರ್ ಈ ಒಂದು ಯೋಜನೆ ನೀರಾವರಿಗೆ ಒಳಪಡಲಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸುಮಾರು 24,000 ಎಕರೆ ಈ ಯೋಜನೆಯಿಂದ ನೀರಾವರಿ ಆಗಲಿದೆ ಅಂತಕ್ಕಂಥ ಮಾತನ್ನ ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಸುಮಾರು 482 ಕೋಟಿ ರೂಪಾಯಿ ರಿವೈಸ್ ಎಸ್ಟಿಮೇಟ್ ಆಗಿದೆ. ಅದಕ್ಕೆ ಸಹಿತ ಮುಂದುವರೆದೇ ಅದಕ್ಕೆ ಆಡಳಿತಾತ್ಮಕ ಮಂಜೂರಾತಿ ಇದಕ್ಕೆ ಸಿಗ್ತದೆ, ಅದಕ್ಕೆ ಯಾವುದೇ ತೊಂದರೆ ಇಲ್ಲ ಅನ್ನೋದನ್ನು ಅವರು ತಮ್ಮ ಪ್ರಿಯಂಬಲ್ ಜತ್ನಲ್ಲಿ ಹೇಳಿದ್ದಾರೆ. ಹೀಗೆ ಒಟ್ಟು ಎಲ್ಲಾ ಗ್ರಾಮಗಳನ್ನ ಈ ಯೋಜನೆಯಲ್ಲಿ ಕವರ್ ಮಾಡಲಾಗಿದೆ. ಯಾವ ಊರುಗಳನ್ನ ಇದರಲ್ಲಿ ನಾವು ಬಿಟ್ಟಿಲ್ಲ. ಸಂಪೂರ್ಣವಾಗಿರ್ತಕ್ಕಂಥ ಏನು ಚಿಕ್ಕೋಡಿ ಬ್ರಾಂಚ್ ಕೆನಾಲ್ನಿಂದ ಮ್ಯಾಲ್ ಇರ್ತಕ್ಕಂಥ ಎಲ್ಲಾ ಸಂಪೂರ್ಣ ಎಲ್ಲಾ ಗ್ರಾಮಗಳಿಗೆ ಈ ಒಂದು ನೀರಾವರಿ ಯೋಜನೆ ಲಾಭ ಆಗಲಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಮನುಷ್ಯನ ಜೀವನದಲ್ಲಿ ರಾಜಕಾರಣ ಮಾಡೋದು ಮಾಡಲಿ, ನಾವು ಯಾರಿಗೆ ರಾಜಕಾರಣ ಮಾಡಲಿಕ್ಕೆ ನಾನು ಬ್ಯಾಡ್ ಅನ್ನೋದು. ಯಾರು ಪ್ರಯತ್ನ ಮಾಡಿದರೆ, ಯಾರು ಅದಕ್ಕೆ ಪೂರಕವಾಗಿ ಸಂಬಂಧಪಟ್ಟಂತಹ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಕಾಲಕಾಲಕ್ಕೆ ಬೇಕಾಗಿರ್ತಕ್ಕಂಥ ಮಾಹಿತಿ ಒದಗಿಸಿ ಅದನ್ನ ಪೂರ್ತಿ ಮಾಡತಕ್ಕಂಥ ಕೆಲಸ ಮಾಡಿದ್ರು ಆ ಪರಮಾತ್ಮ ನೋಡಿದ್ದಾನೆ. ನನಗೆ ಯಾರು ಇವ್ರ ಕಡೆಯಿಂದ ಸರ್ಟಿಫಿಕೇಟ್ ನಮಗೆ ಬೇಕಾಗಿಲ್ಲ. ಮತ್ತು ಯಾವ ಚುನಾವಣೆ ಐತಿ, ಜನರಿಗೆ ವೋಟ್ ಹಾಕ್ಸ್ಕೊಳ್ಳೋದೈತಂತೂ ನಾನು ಈ ಕೆಲಸ ಮಾಡಿಲ್ಲ. ನಮ್ಮ ಜನರಿಗೆ ನೀರು ಬೇಕನ್ನು ಒಂದೇ ಒಂದು ಕಾರಣಕ್ಕೆ ನಾನು ಮಾಡಿದ್ದೆ. ಏನ್ ನಾಳೆ ಬಂದು ಮತ್ತೆ ಇಲ್ಲಿ ಎಂ ಎಲ್ ಎ ನಿಲ್ಸು ನಿಲ್ಲೋದೈತಿ ಮಂದಿಗೆ ಸುಳ್ಳು ಹೇಳಿ ಹೂವು ಅಂತ ಕೆಲಸ ಅಲ್ಲ. ನಾವು ನಮ್ಮ ಆತ್ಮಸಾಕ್ಷಿಯಾಗಿ ನಡ್ಕೋಬೇಕಾಗ್ತದೆ.
ನಾವು ಎಲ್ಲಿ ಬ್ಯಾಲೆನ್ಸ್ ಶೀಟ್ ಇಲ್ಲಿ ಲೆಕ್ಕ ಕೊಡ್ಲಿಕ್ಕೂ ಮ್ಯಾಲರ್ ಲೆಕ್ಕ ಕೊಡೋದೈತಿ. ಅದಕ್ಕೆ ದಯವಿಟ್ಟು ನಮ್ಮ ನಾವು ಕರೆ ಮಾತಾಡಬೇಕು. ಸುಳ್ಳು ಮಾತಾಡಿದ್ರೆ ನಮಗಲ್ಲ ಅದು ನಮ್ಮ ಮುಂದಿನ ಪೀಳಿಗೆಗೆ ಸಹಿತ ಅದ್ರ ಹತ್ತೈತೆ. ನಾವು ಏನು ಮಾಡಿದೇವಿ ಅದು ನಮ್ಮ ಆತ್ಮ ಗುರುತೈತೆ. ನನಗೆ ಯಾರಿಂದಲೂ ಸರ್ಟಿಫಿಕೇಟ್ ಬೇಕಾಗಿಲ್ಲ, ಮತ್ತೆ ಇವರಿಬ್ಬರಿಂದ ಅಂತೂ ನನಗೆ ಎಂದೂ ಬೇಕಾಗಿಲ್ಲ. ಆ ದೇವರು ಮತ್ತು ನನಗೆ ಎಲ್ಲರಕ್ಕಿಂತ ಹೆಚ್ಚು ಅವರಿಗೆ ಬದ್ಧತೆ ಐತೆ. ಅದನ್ನು ಮಾಡ್ತಿರ್ಬೋದು. ಅವರು ದೇವರು ಒಳ್ಳೆ ಸದ್ಬುದ್ಧಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭ ತಂಚೆಯ ಸ್ವಪ್ನ ಪೂರ್ತಿಸಾಗಿ ಆದ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಸಾಹೇಬ್, ಓ ಪಾಟ ಬಂದಾರೆ ಮಂತ್ರಿ, ಜಿಲ್ಲೆ ಪಾಲಕ ಮಂತ್ರಿ ಗೋವಿಂದ ಕಾರಜೋಳ ಸಾಹೇಬ್ ಯಾನೀ ತಂಚ್ಯಾ ಅಥಕ್ ಪರಿಶ್ರಮ ಮುಂದೆ ಕಾರ್ಯ ಪರಿಶ್ರಮ ಬಹಳ ಬಹಳ ಪರಿಶ್ರಮ ತಗೊಂಡಾರ ಅವರು. ಈ ಸ್ಕೀಮ್ ಬರ್ತಲ್ಲ ಅವ್ರು ಎಷ್ಟು ಹೇಳಬೇಕಷ್ಟು ಕಮ್ಮಿ ಇದೆ. ಮಲ ಕನ್ನಡ ಚಾನಲ್ ಬರ್ತಾ ಇದೆ, ದೇಶದಲ್ಲಿ ಮುಂದಿನ ಪ್ರಯತ್ನ ಕರೆದು ಕಲ್ಯಾಣ ಯೋಗ್ಯ ಭಾರ ವಿಷಯ ಗೊತ್ತಾಗಿಲ್ವ. ಹಯಾಮ್ಯ ಶಂಕರನ್ಸ್ ಭಾರತ ಸ್ಕೀಮ್ ಯಾ ಸ್ಕೀಮ್ ಕಲ್ಯಾಣ ಹೋಣಾರೆ ಗರೀಬ್ ಹೇಳ್ತಾ ಮುಟ್ಟಿನ ಮುಟ್ಟಿನ ಕರ್ತಾ ಅಥವಾ ಅಮಿತ್ ಸ್ವತಃ ಅಮಿತ್ ತಗೊಂಡ್ ಮೇಲೆ ನಿಜವಾಗ ಬಾಯ್ಪಡಿಕೊಂಡು ಅಲ್ಲಿ ಮುಂದ್ ಮುಟ್ಟಿ ಪಟ್ಟಣಕ್ಕೆ ಅವಳ ಪೂರ್ ಪಾಯಿ ಜನನಿ ಕನಕ ಅಂತ ಪೈಸ ಕೊಡ್ತಾ ಬ್ಯಾಂಕಿಂದ ಪ್ರಕರಣಕ್ಕೆ ಎಲ್ಲ ಅಮಿತ್ ಸ್ವತಃ ಬಾಯ್ಪಡಿಕೊಂಡು ಒಂದು ಗರೀಬ್ ಒಬ್ಬ ಪಾನಿ ಮೇಲೆ ಶಾಕಿನಿ ಯಾವ ಪ್ರಮಾಣದಲ್ಲಿ ಪ್ರತ್ಯೇಕ ಗರೀಬಂಚ ಡೋಳತ್ನ ಹಸು ಉಸಾಯಿಸ ಮಹಾಭಾರ ಕಾಮ ಹೋತ ತೇನಿ ಯಾ ಸ್ಕೀಮ್ ಸಾಟಿಸ್ ಅಮದಾರ್ ಸಾಹೇಬ ಅನಿ ಯಾ ಕಾಮ ಯಾ ಕಾಮಾಸಾಠಿ ತೇನಿ ಫಾರ ಮೋಠ ಪರಿಶ್ರಮ ಘಟಲ ಹೇ ಅಗೋದರ ಜೀವಿಚ್ಛಾ ಚರಣಿ ಓ ಪರಮೇಶ್ವರನ ಚರಣಿ ಎಕ್ಕತ್ ವಂದನ ಕರ್ತೋ ಕಿ ಬಾಬಾ ತಿಂಜೆ ಏನಾರ ಆ ದಿವಸ ತನ್ನ ಫಾರ ಮೋಠ ಸೌಭಾಗ್ಯ ಲಾಭುದೆ ತನ್ನ ಅಂಜಾ ಪರ್ವ ಅಂಜಾ ಸರ್ವ ಶೇತಕರಿಯ ಕುಟುಂಬ ಕರುಣ ತನ್ನ ಫಾರ ಮೋಠ ಯಶ ಸಮೃದ್ಧಿ ಆರೋಗ್ಯ ಲಾಭುದೆ ಎವಡಿಸ್ ಮೇ ದೇವಾಕಡೆ ಲಕ್ಷ್ಮೀಜನಿ ಪ್ರಾರ್ಥನಾ ಕರ್ತೋ ಕಾರಣ ಹೆ ಸ್ಕೀಮ್ ಕರ್ನೆಸಾಠಿ ಪಹಿಲಾಪಾಸೂನ ಘಡತ ಆಯ್ತು. तरी कुटुंबामध्ये मी पेपर मध्ये दिलो मी एका रात्रभरात मी एका दिवसात मी आमदार झालो आणि एका ताबडतोब मी पेपरला दिलं आणि मी हे स्कीम राबवलो. म्हणणे फार चुकीचं आहे. काल आम्ही पहाटे बघतो हे स्कीम राबवल्यानंतर म्हणजेच थोडी मोठी या स्कीम राबवत आहे आणि उगाच श्रेय आपण कोणतं घेऊ नये असं मी त्यांना पण विनंती करतो की बाबा जाऊ स्कीम आठवड आता ही म्हणजे थोडी मोठी गव्हर्नमेंट बीजेपी गव्हर्नमेंट आहे. ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾರೆ, ಗೋವಿಂದ ಕಾರಜೋಳ ಪಾಟ ಬಂದ್ರೆ ಮಂತ್ರಿ ಇದ್ದಾರೆ, ಮತ್ತು ಯಾರು ಈ ಕೆಲಸ ಮಾಡಕತ್ತಾರಪ್ಪ ಬಂದ ಕೋಡಿ ಮಾಡಲಿಕ್ಕೆ ಈ ಸ್ಕೀಮ್ ಬಂದ ಕುಡಿಕದಾರ ಕೊಟ್ಟು ಒಂದ ರಾತ್ರಿಗೆ ಪಾಪ ಯಾರು ಪೇಪರ್ ಹೇಳು ಒಂದು ರಾತ್ರಿ ತಗೊಂಡು ತೋರ್ಮಟ್ಟ ಪೇಪರ್ನ ಕೊಟ್ಟು ಆ ಈ ಪೇಪರ್ನ ಕೊಟ್ಟು ನೀವು ಬಾಬಾ ಈ ಸ್ಕೀಮ್ ನಾನೇ ಮಾಡಿದೆನು ನನ್ನ ಮಗ ಮಾಡಿದ ನಾ ಮಾಡಿದೆನು ಇದು ಎಂದೂ ಯಾರಿಗೆ ಸರ್ ಶಕ್ಕಿಲ್ಲ. ಯಾಕಂದ್ರೆ ಮಂದಿ ಕೊತ್ತಿ ಈ ಸ್ಕೀಮ್ ಯಾರು ಮಾಡಕದಾರು ಮತ್ತೆ ಯಾರಿಂದ ಸ್ಕೀಮ್ ಆಗಿತ್ತು ಒಂದು ಪೇಪರ್ ಕೊಟ್ರೆ ಯಾವ ನಂಬಂಗಿಲ್ಲ. ನೀವು ಕೆಲಸ ಮಾಡ್ತಿದ್ದೀರಿ ಮಾಡ್ರಿ, ನಿಮ್ಮ ಬಗ್ಗೆ ಅದ್ಭುತ ನಮ್ಗೆ ಯಾವ ಗೊತ್ತಿಲ್ಲ. ಈ ಕೆಲಸ ಮಾಡಿದಾರು ಈ ಮಂದಿ ಸ್ಕೋರಿ ಕೊಟ್ಟೆ ಮಾಡಿದಾರು ಅವ್ರ ಅಷ್ಟೇನೇ ಅದ್ರ ಬಗ್ಗೆ ಎಲ್ಲರಿಗೆ ಒಂದು ವಿನಂತಿ ಮಾಡ್ತೇನೆ ಕಿ ಬಾಬಾ ಈ ಕೆಲಸ ಶ್ರೇಯ ಭಕ್ತ ಮಂದಿ ಸ್ಕೋರಿ ಮಾಡ್ರಿ, ಮತ್ ಯಾರೂ ಇಲ್ಲ. ಇವ್ರ ನಮ್ಮ ತಾಯಿ ತಂದೆ, ಇವ್ರ ನಮ್ಮ ಅವ ಅಪ್ಪ, ಇವ್ರ ನಮ್ಮವ್ರೆ ಅಲ್ಲ, ಇವ್ರ ನಮ್ಮ ಲೀಡರ, ಇವ್ರ ನಮ್ಮ ಆಮದಾರ, ನಮ್ ಯಾರು ಮುಂಬೈ ಗೊತ್ತಿಲ್ಲ, ಯಾರೂ ಗೊತ್ತಿಲ್ಲ. ನಮ್ ಇವ್ರ ಸ್ಕೀಮ್ ಆಗಿ ಕ್ರೆಡಿಟ್ ಕೊಡೋರ ಇನ್ನೊಂದು ಮಾತಾಡೋದು ಒಂದು ಸಂಧಿ ಕೊಡ್ರಿ. ಮಾತಾಡೋದು ಯಾರಂತ ಪಚ್ಚಡಿ ಆಗಿರ್ಬೇಕು. ಇವ್ರು ನನ್ನ ಸಂತಮ್ಮ ಇನ್ನು ಕ್ಷಮಿಸ್ಬೇಕಂತ ನಾನು ಒಂದು ವಿನಂತಿ ಮಾಡ್ತೀನಿ. ಸಭೆ ಮಹಾಲಕ್ಷ್ಮಿ ಯಾತ್ರೆ ನೀರಾವರಿ 15 ವರ್ಷ ಹತ್ತು ದಿವಸ ಆಗ್ತದೆ. ಸತತ ಪ್ರಯತ್ನದಿಂದ ಆದ ಸ್ಕೀಮ್ ಅದ. ಇದನ್ನ ಮೊದಲ ಶುರುವಾತಿಗೆ ನಮ್ಮ ಕಾಕಾಪಟ್ಟಿಲ್ ಮಾಡಿದ್ರು ವಾಳ್ಕಿ ಮತ್ತು ಪಟ್ಟಣ ಕೊಡಿ ಸಲುವಾಗಿ ಮೊಯ್ತೆ ಸ್ಕೀಮ್ ಆದ ಕೂಡಲೇ ಅದನ್ನ ಅವರು ಡ್ರಾಪ್ ಮಾಡಿದ್ರು. ಡ್ರಾಪ್ ಮಾಡಿದ ಮೇಲೆ ಅಂತ ಮಾಂತೇಶನ್ನ ಹೇಳಿದ್ರು ನೀವು ಇದನ್ನ ಮಾಡ್ರಿ ಅಂತೇಳಿ. ಮಾಂತೇಶನ್ನ ಅದರೊಳಗೆ ಇಂಟ್ರೆಸ್ಟ್ ತಗೊಂಡ ಮೇಲೆ ಅಂತ ಚಿಂತನೆಯಿಂದ ಹಿಡಿದ್ರು ಗವಾನ್ ಮಠ ಏನ್ ನಿನ್ನ ಚಿಕ್ಕೋಡಿ ಪಶ್ಚಿಮ ಭಾಗ ಐತಿ ಈ ಎಲ್ಲಾ ಊರಿಗೆ ಎಲ್ಲಾ ರೈತರಿಗೆ ಮುಖ್ಯವಾದ ಅಂದ್ರೆ ಇದು ಒಣ ಬೇಸಾಯದ ಏರಿಯಾ, ಯಾವ ಇಂಡಸ್ಟ್ರಿ ಇಲ್ಲ, ಯಾವ ಅಂತ ಇದ ಇಲ್ಲ. ಇಂಥ ಭಾಗದ ಜನರ ಕಣ್ಣು ಒರೆಸಬೇಕಂತೇಳಿ ಈ ಸ್ಕೀಮ್ದಾಗ ಇಂಟ್ರೆಸ್ಟ್ ತಗೊಂಡ್ರು, ಅದನ್ನ ಇದ ಮಾಡಿದ್ರು. ಮಾಡಿ ಒಂದು 100-200 ಮಂದಿ ನೀರು ಒಂದು 2-3 ಸಲ ಹೋದ್ವಿ. ಅವಾಗ ಬೊಮ್ಮಾಯಿ ಅವರ ನೀರಾವರಿ ಮಂತ್ರಿ ಇದ್ರು, ಭಾರಿ ನೀರಾವರಿ ಮಂತ್ರಿ ಬೊಮ್ಮಾಯಿ ಅವರಿದ್ರು. ಅವಾಗ 3 ಸಲ ಹೋಗಿದ್ದೇವೆ, ಎಲ್ಲ ಬಂದ್ರು, ಪಟ್ಟಣಕೊಳೆಯವರು ಚಕ್ಕಲ್ವಾಡದವರು ಎಲ್ಲ ಬಂದ್ರೆ ನಮ್ಗಡೆ ಹೋಗಿದ್ದಿಲ್ಲ. ಅವಾಗ ಒಂದ ಏನ್ ನಿಂತು ಇವ್ರು ನಮ್ಮ
जगदीश शेट्टर मुख्यमंत्री आदरु जगदीश शेट्टर मुख्यमंत्री आदमेले टेक्निकल मंजूर आयतु अडमिनिस्ट्रेटिव अप्रूवल आयतु अमौंट इडलार आवर अमौंट इतर बजेट आवेल चालू आगे आज नम दुर्दव आव अलग इले मट मदेश सल सल सतत होराड़कोता बंद सिद्दरामय्य गवर्नमेंट इको अद्वर नद्यूरप बंद सतत महालक्ष्मी महालक्ष्मी अंत हजल रात्रि प्रयत्न मंजूर आगे मंजूर आगे अमौंट इटर टेडर करतार टेडर आगे यार अद्वर के चट इत हेंग्रे यार बल हाक अल्ली हम निल नाना बल नाना हाँ हिंग चट इत अद्क औषधि आ स्वभाव के आज औषध इतनी औषधि ना हाँ मतडंग याक्रे प्रचार मांगे अद नम्बर बैड नम मतेश नम नायक और कार्यक्रम इला बहुत प्रयत्न पट्टी बिटल आवा गवर्नमेंट बंद मेले अब मोदी हंग्र नम दूध नम कृष्णा दूधगंगा दूधगंगा नदी बेडिका तरह कर्नाटक ब्यारेज नम बचाव आयोग प्रकार बंदूवरी टीएमसी उलित आगमटी डैम दग अतर उपयोग तक मत ऊरी उपयोग आगे दूरदृष्टिया अनावण प्लान चेंज मत कलोल ब्यारेज तर आव फुट पाइपलाइन फुट पाइपलाइन फुट पाइपलाइन दौड़ हाला बरती लास्टर होते हत दौड़ पाइपलाइन अलग नम्बर चिंचनी बंद चिंचनी नम गवा तक लास्ट बरती प्रति ऊरी नीर शुरुआत रैतरीगू अनुकूल आगंग मत जरा स्कीम चालू आदमे हल्लू यू दुड फायदे हिंगी ना बहुत याकंद्रे स्कीम अनावे श्रेयस हो बारे बारे मंद मंज आवारू अद खरे अन्नागोल खरे ऐति नम नायक श्रेयस हमी नन नाक मतडकवकाश मेरी अदर नीरावरी नम कोठड़ी पटी कुछ नेरवा कोठड़ी रात्र हनर्ड मे नाव अद्वे नंबर हंग अस्ट
ಮನುಷ್ಯನಾಗಿ ತುಂಬಿಕೊಂಡಿತ್ತು ಆ ತಾಯಿ ಹಾಗೂ ಆ ಭಗವಂತ ಅವರಿಗೆ ಪ್ರೇರಣೆ ಕೊಟ್ಟು ಈ ಒಂದು ಈ ನಮ್ಮ ಯೋಜನೆಯನ್ನ ಮಂಜೂರು ಮಾಡಿಸಿ ತರಲು ಹಗಲಿ ಅಂತ ಅವರಿಗೆ ನಾವೆಲ್ಲ ಮನತುಂಬಿ ಸ್ವಾಗತ ಮಾಡ್ತೀವಿ. ಇನ್ನ ಮತ್ತೊಂದು ಹೇಳಿ ಮೋಸ್ಟ್ ನಾವೆಲ್ಲ ಅದೇನ್ ತಪ್ಪ ನಿಂದಕರು ಎಲ್ಲ ಮನೆಯ ಮುಂದೆ ಇರಲಿ ಯಾರೇನು ಬಸವನ ಇಲ್ಲ ಅವ್ರ ನಿಂದ ಮಾಡಕ್ ಹತ್ರ ನಾವ್ ಹೆಸರಿ ಅವ್ರದೇವ್ ಮಂತ್ರ ಹೆಸರು ಹೇಳ್ತೀವಿ ನಾವ ಏ ಮಂತ್ರ ನಮಗೆ ಮಾಡಿದ ಇಷ್ಟ ಅಲ್ಲ ಅವ್ರದೇವ್ ಆದ್ರೆ ಅಲ್ಲ ಹೋದ್ರೆ ಆ ಪಾಯ್ ಚೆನ್ನಾಗಿ ಪಾಯ್ ಕಾಂಪಿಟಿಷನ್ ಮಾಡಕ ಆಮೇಲೆ ಡಿಬೇಟ್ ಮಾಡಕ ಅವ್ರು ಎಲ್ಲ ಹೆಸರಾಗಿ ಇದು ಸತ್ಯ ಪ್ರತಿಯೊಬ್ಬ ಕಾರ್ಯಕರ್ತ ಹೆಂಗಂದ್ರೆ ಅವ್ ಒಂದ್ ಹೇಳಿ ನಾವು ಹತ್ತು ಹೇಳ್ತೇವೆ ಅದ್ ಪಾಪ ಅವ್ರಿಗೆ ಅವ್ರ ಅದು ಪೋಸ್ಟ್ ಹಾಕೋದ ಮಾಡದ ಅದಕ್ಕೆ ಕಾರಣ ಬೇರೆ ಬೇರೆ ಇರ್ತವು ಅದಕ್ಕೆ ತಪ್ಪನಕ್ ಬರಂಗಿಲ್ಲ ಅವ್ರ ಎಷ್ಟು ನಮಗ್ ಹೇಳಕಲ್ಲ ಅದ್ರ ಹತ್ತು ಪಟ್ಟು ನಾವು ಜಾಗ್ರತ ಆಗಿ ನಾವು ಮನೆ ಮನೆಗೆ ನಾವು ತಿಳಿಸಿ ಹೇಳ್ಬೇಕಾಗಿ ಅಲ್ಲ ಹೋದ್ರೆ ಈಗ ಮೊದಲಾಗಿ ಹೋಯ್ತು ಟೆಂಡರ್ ಮಾಡಿದೆ ಅದು ತಿಂದ್ರು ಹದಿನೈದು ದಿವಸ ಒಂದು ದಿವಸ ನೀವು ಎಲ್ಲಾ ನಿಮ್ಮ ಮನೆಯಲ್ಲೇ ಬರ್ತೀವಿ ಪ್ರತಿಯೊಂದು ಹಳ್ಳಿ ನಾ ಹಿಂಗೆ ಮಾಡಿದೆ ನಾ ಹಿಂಗೆ ಮಾಡಿದೆ ಯಾಕಂದ್ರೆ ಹೆಂಗ್ ನಾವು ಪಂಚಾಯತ್ ಸಾಧಾರ ಎಲ್ಲ ಹಳ್ಳಿಯಾಗ ಹಳ್ಳಿಯಾಗ ಜಾಗ್ರತೆ ಮಾಡಿ ನಿನ್ನೆ ಆಸ 600,000 ಮಂದಿ ಕುಡಿಸಿದ ಹಂಗ ನಾವು ಇಲ್ಲಿ 100,000 ಮಂದಿ ಕುಡಿಸಿದೀವು ಅದ ಕಾಲ ತನ ಓಡ್ತೈತಿ ಅದು ಆ ಕೃಷ್ಣಾ ನದಿ ಈಗ ಮಠ ಬಂತು ಸರ್ ಮತ್ತೆ ಓದಿತ್ತು ಅದಿಗ ಅದಕ್ಕೆ ಬಹಳ ಯಾವುದಿಲ್ಲ ಮಾತು ಮನದ ದಲಿತ ಸುಮಾರು ಆಗ್ಬಾರ್ದು ಪೈಲ ನಮ್ಮದ ದಲಿತ ಕೆಲಸ ಆಗ್ಬೇಕೈತಿ ಅದಕ್ಕೆ ಸಿರೋ ಅವ್ರ ಪಾರ್ಟಿ ಅವ್ರಿಗೆ ಟೈಮ್ ಬಾಳ ಸಿಗಂಗಿಲ್ಲ ಈ 5 ತಿಂಗಳು ಹೋರಾಟ ನಾವು ಸಕ್ಸಸ್ ಮಾಡಿದೆವು ಇಂಥ ಮಹಾಲಕ್ಷ್ಮಿ ಮತ್ತು ಅಕ್ಕಿ ಒಲಿತಾಳು ಇಂಥ ಹಳ್ಳಿ ಹಳ್ಳಿ ಮತ್ತು ಇನ್ನೋದು ಅಲ್ಲ ಮತ್ತೊಂದು ಈಗ ಮನೆ ಮೋಸ ಮಾಡಿ ಪ್ರತಿಯೊಂದು ಪಂಚಾಯತ್ ನಮ್ಮ ಮೆಂಬರ್ ಇದಾರು ಅಥವಾ ಇಲ್ಲ ಆದ್ರೆ ಒಂದ ನೀವು ಸ್ಪೆಷಲ್ ಆಗಿ ಅಪ್ರೂವಲ್ ತಂದ ಪ್ರತಿಯೊಂದು ಹಳ್ಳಿಯಾಗ ನಿಮ್ಮ ಹಸ್ತೆನ ಆರ್ಡರ್ ಮಾಡಿ ಕಳಿಸಬೇಕಂತ ವಿನಂತಿ ಯಾಕಂದ್ರೆ ಈಗ ಕೆಲವೊಂದು ನಾವು ಅಪ್ರೂವ್ ಕೊಡಂಗಿಲ್ಲ ಇಲ್ಲ ಮಾಂತಿ ಜನ ಅವ್ರನ್ನ ತಿಂದಿರ್ತಾರೆ ಆದ್ರೆ ನಮಗೊಂದು